ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಆತ್ಮೀಯ ಶರಣ ಬಂಧುಗಳೇ, ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ತಮ್ಮ ಮಕ್ಕಳು ಈಗಾಗಲೇ ಸಿದ್ಧವಾಗಿದ್ದಾರೆ. ಫಿಸಿಕ್ಸ್ ಅನ್ನುವಂಥದ್ದು ಒಂದು ಸ್ವಲ್ಪ ಕಷ್ಟದ ಸಬ್ಜೆಕ್ಟು, ಅದರಲ್ಲಿ ಬಹಳಷ್ಟು ಮ್ಯಾಥ್ಸ್ ಇರುತ್ತೆ ಅಂತ ಬಹಳ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ. ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗಂತೂ ಫಿಸಿಕ್ಸ್ ಮತ್ತು ಮ್ಯಾಥ್ಸು ನಿಜವಾಗ್ಲೂ ಬಹಳಷ್ಟು ತ್ರಾಸ ಕೊಡುತ್ತೆ. ಕೆಲವರು ಹೇಳ್ತಾರೆ ಯಾಕಾದರೂ ಫಿಸಿಕ್ಸ್ ಒಳಗಡೆ ಮ್ಯಾಥ್ಸ್ ಇದೆ ಅಂತ. ಹಾಗೆ ನೋಡಿದ್ರೆ ಫಿಸಿಕ್ಸು ಮ್ಯಾಥ್ಸ್ ಅನ್ನುವಂಥದ್ದು ಕಷ್ಟದ ಸಬ್ಜೆಕ್ಟ್ ಅಲ್ಲ, ಅದಕ್ಕೆ ಒಂದು ಪರಿಶ್ರಮ ಮಾತ್ರ ಬೇಕಾಗಿರುತ್ತೆ. ಸ್ನೇಹಿತರೆ, ಈ ದಿನ ದ್ವಿತೀಯ ಪಿ ಯು ಸಿಯಲ್ಲಿ ಪರೀಕ್ಷೆಯನ್ನು ತಗೊಳ್ತಾ ಇರುವಂತಹ ನಮ್ಮ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಕಾರ್ಯಕ್ರಮದಲ್ಲಿ. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಹೇಶ್ ಸರ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಸರ್, ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಯುತ ಮಹೇಶ್ ಬಿ ಅವರು ಮೂಲತಃ ಎಮ್ ಎಸ್ ಸಿ ಪದವೀಧರರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅವರು ತಮ್ಮ ಎಮ್ ಎಸ್ ಸಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಪ್ರಸ್ತುತ ಗೌರ್ಮೆಂಟ್ ಪಿ ಯು ಕಾಲೇಜ್ ಮಲ್ಲೇಶ್ವರಂನಲ್ಲಿ ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಳೆದ 23 ವರ್ಷಗಳಿಂದ ಫಿಸಿಕ್ಸನ್ನು ಬೋಧನೆ ಮಾಡಿದಂತಹ ಅನುಭವ ಅವರಿಗಿದೆ. ಹಲವಾರು ವರ್ಷ ಅವರು ಮೌಲ್ಯಮಾಪನಕ್ಕೂ ಸಹ ಹೋಗಿದ್ದಾರೆ. ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಮಹೇಶ್ ಸರ್ ಅವರು ಈ ದಿನ ನಮಗೆ ಹಲವಾರು ಗೈಡ್ಲೈನ್ಸ್ಗಳನ್ನು ಕೊಡಲಿದ್ದಾರೆ. ಈಗ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಈಗ ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಂದಾಗ ಮಕ್ಕಳು ಒಂದು ಸ್ವಲ್ಪ ಹೆದರು ಬಿಡ್ತಾರೆ. ಈಗ ನಾವು ಮೊದಲು ಮೊಟ್ಟ ಮೊದಲನೇದಾಗಿ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಈಗ ನಮಗೆ ಬಹಳಷ್ಟು ಕಡಿಮೆ ದಿನ ಇದೆ, ಈ ಮಕ್ಕಳು ಈಗಾಗಲೇ ಓದ್ಕೊಂಡಿದ್ದಾರೆ. ಈಗ ನಾವು ಲಾಸ್ಟ್ ಕೊನೆಯ ನಿಮಿಷದ ಸಿದ್ಧತೆಯಲ್ಲಿ ನಾವಿದ್ದೀವಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಒಂದು ಮೊದಲು ಡಿಸ್ಕಷನ್ ಮಾಡ್ಬೋಣ ಸರ್. ಪಾರ್ಟ್ ಎ ಏನು, ಪಾರ್ಟ್ ಬಿ ಏನು? ವಿದ್ಯಾರ್ಥಿಗಳೇ, ಈಗೆಲ್ಲರೂ ನೀವು ಒಂದು ಎಕ್ಸಾಮನ್ನು ಫೇಸ್ ಮಾಡಿದ್ದೀರಾ, ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಮುಗಿಸಿದ್ದೀರಾ, ಹಾಗಾಗಿ ಒಂದು 30% ಟೆನ್ಷನ್ ಕಡಿಮೆ ಆಗಿರುತ್ತೆ. ಈಗೆಲ್ಲರೂ ಕೂಡ ನೀವು ಥಿಯರಿ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಈ ಥರ ಪ್ರಿಪೇರ್ ಆಗಬೇಕಾದ್ರೆ ನಿಮಗೆ ಫಸ್ಟು ಕ್ವಶನ್ ಪೇಪರ್ಸ್ ಹೇಗಿರುತ್ತೆ, ಆ ಪ್ಯಾಟರ್ನ್ ಹೇಗಿರುತ್ತೆ, ಅದು ಯಾವಾಗ ತಯಾರು ಮಾಡ್ತಾರೆ ಅನ್ನೋದು ನಿಮಗೆ ಒಂದು ಅಷ್ಟು ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಈಸಿಯಾಗಿ ನೀವು ಪ್ರಿಪೇರ್ ಆಗಿ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಫಿಸಿಕ್ಸ್ನಲ್ಲಿ 4 ಪಾರ್ಟ್ ಇದೆ, ಕ್ವಶನ್ ಪೇಪರ್ನ 4 ಪಾರ್ಟ್ ಇದೆ. ಸೊ ಪಾರ್ಟ್ ಎ ಅನ್ನೋದು ಅದು 1 ಮಾರ್ಕ್ ಕ್ವಶನ್ಸ್ಗೆ ಸೀಮಿತ ಆಗಿರುತ್ತೆ, ಅದು ಕಂಪಲ್ಸರಿ ಮೈನ್ ಆಗಿರುತ್ತೆ, ಅಲ್ಲಿ ನಿಮಗೆ ಚಾನ್ಸಸ್ ಇರಲ್ಲ. ಪಾರ್ಟ್ ಬಿ ಅನ್ನೋದು ಅದು ಸೆಕೆಂಡ್ ಮಾರ್ಕ್ಸ್ ಕ್ವಶನ್ಸ್ ಅಂದ್ಬಿಟ್ಟು, ಅಂದರೆ 2 ಮಾರ್ಕ್ಸ್ ಏನು ಕ್ವಶನ್ಸ್ ಬರ್ತವೆ ಅದೆಲ್ಲವೂ ಕೂಡ ಪಾರ್ಟ್ ಬಿ ನಲ್ಲಿ ಇರ್ತದೆ. ಸೊ ಹಾಗೆಯೇ ಪಾರ್ಟ್ ಸಿ ನಲ್ಲೂ ಕೂಡ, ಅಂದರೆ ಪಾರ್ಟ್ ಬಿ ನಲ್ಲಿ ಅವರು ಎನಿ 5 ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಕೊಡಬೇಕಾಗುತ್ತೆ. ಪಾರ್ಟ್ ಬಿ ನಲ್ಲಿ ಒಟ್ಟು 8 ಕ್ವಶನ್ಸ್ ಇರುತ್ತೆ, ಆ 8 ಕ್ವಶನ್ಸ್ ನಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 5 ಕ್ವಶನ್ಸ್. ಪಾರ್ಟ್ ಬಿ ನಲ್ಲಿ 2 ಅಂಕಗಳ ಪ್ರಶ್ನೆ ಇರುತ್ತೆ, ಪಾರ್ಟ್ ಬಿ ನಲ್ಲಿ ಒಟ್ಟು 8 ಕ್ವಶನ್ಸ್ ಇರುತ್ತೆ, 5 ಅಟೆಂಡ್ ಮಾಡಬೇಕು. ಅದರಲ್ಲಿ ಒಂದೊಂದು ಕ್ವಶನ್ಸ್ ಕೂಡ 2 ಮಾರ್ಕ್ಸ್ ಇರುತ್ತೆ, ಒಂದು ಪ್ರಶ್ನೆಗೆ 2 ಅಂಕಗಳು ಇರುತ್ತೆ. ನೀವು ಅದರಲ್ಲಿ ಆನ್ಸರ್ ಬರೀಬೇಕಾದ್ರೆ 2 ಅಂಕಗಳಿಗೆ ಆ ಉತ್ತರ ಬರೀಬೇಕಾದ್ರೆ ನೀವು 2 ಪಾಯಿಂಟ್ಸ್, ಕೀ ಪಾಯಿಂಟ್ಸ್ ನೀವು ಬರೀಬೇಕು, ವ್ಯಾಲ್ಯೂ ಪಾಯಿಂಟ್ಸ್ ಅಂತ ಕರಿತೀವಿ. ಅದನ್ನ ನಾವು ಆಮೇಲೆ ಚರ್ಚೆ ಮಾಡೋಣ. ಈಗ ಪಾರ್ಟ್ ಸಿ ಹೋದ್ರೆ ಅದು 3 ಮಾರ್ಕ್ಸ್ ಕ್ವಶನ್ಸ್ ಅಂದ್ಬಿಟ್ಟು, ಅಲ್ಲೂ ಕೂಡ 8 ಕ್ವಶನ್ಸ್ ಇರ್ತದೆ, ಅಲ್ಲಿ ನೀವು 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಸೊ ಅಲ್ಲಿ ಒಂದೊಂದು ಕ್ವಶನ್ಸ್ ಕೂಡ 3 ಮಾರ್ಕ್ಸ್ ಇರುತ್ತೆ. ಮತ್ತೆ ಪಾರ್ಟ್ ಡಿ ಹೋದ್ರೆ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಆ ಪಾರ್ಟ್ ಡಿ ನಲ್ಲಿ ಮತ್ತೆ ಸಬ್ ಡಿವಿಷನ್ ಇರುತ್ತೆ. ಅಂದ್ರೆ ಐ ಥಿಂಕ್ ಅದು ಪಾರ್ಟ್ ಡಿ 4th ಮೇನು, ಅಲ್ಲಿ 3 ಕ್ವಶನ್ಸ್ ಇರುತ್ತೆ, ನೀವು ಅಲ್ಲಿ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಒಂದೊಂದು ಕ್ವಶನ್ಸ್ ಕೂಡ 5 ಮಾರ್ಕ್ಸ್ ಇರುತ್ತೆ. ಮತ್ತೆ ಪಾರ್ಟ್ ಡಿ ನಲ್ಲೇ 5th ಮೇನ್ ಪಾರ್ಟ್ ಡಿ ನಲ್ಲೇ 5th ಮೇನ್ ಇರುತ್ತೆ, ಅಲ್ಲೂ ಕೂಡ 3 ಕ್ವಶನ್ಸ್ ಇರುತ್ತೆ, ಆ 3 ಕ್ವಶನ್ಸ್ ಅಲ್ಲಿ ನೀವು 2 ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಕ್ವಶನ್ಸ್ ಕೂಡ 5 ಮಾರ್ಕ್ಸ್ ಇರುತ್ತೆ. ಮತ್ತೆ ಪಾರ್ಟ್ ಎಫ್ ಹೋದ್ರೆ ಅದು ಕೂಡ 5 ಮಾರ್ಕ್ಸ್, ಸಾರಿ ಪಾರ್ಟ್ ಡಿ ನಲ್ಲೇ 6th ಮೇನು, ಅಲ್ಲಿ 5 ಪ್ರಾಬ್ಲಮ್ಸ್ ಇರುತ್ತೆ, 5 ಪ್ರಾಬ್ಲಮ್ಸ್ ಅಲ್ಲಿ 3 ಪ್ರಾಬ್ಲಮ್ಸ್ ಅಟೆಂಡ್ ಮಾಡಬೇಕು, ಒಂದೊಂದು ಪ್ರಾಬ್ಲಮ್ ಕೂಡ 5 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಡಿ ಅಂದ್ರೆ ಅದು 5 ಮಾರ್ಕ್ಸ್ ಸೆಕ್ಷನ್ ಅನ್ಬಿಟ್ಟು. ಸೊ ಈಗ 4 ಪಾರ್ಟ್ ಇರುತ್ತೆ ಮೇಡಮ್ ಕ್ವಶನ್. ಓಕೆ, ಪಾರ್ಟ್ ಡಿ ನಲ್ಲಿ ಪ್ರತಿ ಪ್ರಶ್ನೆಗೂ 5 ಅಂಕಗಳಿರುತ್ತೆ. ಈಗ ನಾವು ನಿಧಾನವಾಗಿ ಚರ್ಚೆ ಮಾಡೋಣ. ಈಗ ಒಂದು ಮೊದಲನೇ ಪಾರ್ಟ್ ಎಗೆ ನಾನು ಬರ್ತೀನಿ. ಪಾರ್ಟ್ ಎ ನಲ್ಲಿ ಒಂದು 10 ಪ್ರಶ್ನೆಗಳಿದೆ, ಅಲ್ಲಿ ಯಾವುದೇ ಚಾಯ್ಸ್ಗಳು ಇರೋದಿಲ್ಲ ಅಂತ ನೀವು ಹೇಳಿದ್ರಿ. ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ, ಇದು ಬಹಳ ಟ್ರಿಕ್ಕಿಯಾಗೇ ಇರುತ್ತೆ. 1 ಮಾರ್ಕ್ಸನ್ನು ಯಾರು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಎಕ್ಸಾಮ್ನಲ್ಲಿ. ಸೊ ಹೀಗಾಗಿ ಜಸ್ಟ್ ಒಂದು ಪ್ರಶ್ನೆ ಓದಿ ಅದಕ್ಕೆ ಎಷ್ಟು ಉತ್ತರ ಬರೆದ್ರೆ ಸಾಕು ಅಂತ ಅದರ ಒಂದು ಎಕ್ಸಾಂಪಲ್ ತಗೋಬೋದಾ? ನೋಡಿ, ಈ ಪಾರ್ಟ್ ಎ ನಲ್ಲಿ
ಆಕ್ಚುಲಿ ಫಿಸಿಕ್ಸ್ ನಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳಿಗೆ ಎಲ್ಲಿ ಸ್ಕೋರ್ ಕಡಿಮೆ ಆಗುತ್ತೆ ಅಂದ್ರೆ ಈ ಪಾರ್ಟ್ ಎ ನಲ್ಲಿ ಮತ್ತೆ ಪಾರ್ಟ್ ಡಿ ನ್ಯೂಮರಿಕ್ಸ್ ಅಲ್ಲಿ ಅಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಈ ಪಾರ್ಟ್ ಎ ನಲ್ಲಿ ಯಾಕೆ ಹುಡುಗರಿಗೆ ಟಫ್ ಅನ್ಸುತ್ತೆ ಅಂದ್ರೆ ಅಲ್ಲಿ ಚಾಯ್ಸ್ ಇರಲ್ಲ, ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ಅಲ್ಲಿ ಒಂದು ಮಾರ್ಕ್ ಹತ್ತು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂದ್ರೆ ಅವ್ರ ಎಂಟೈರ್ ಸಿಲೆಬಸ್ ನ ಕವರ್ ಮಾಡಿರಬೇಕು. ಯಾವ ಕಾರ್ನರ್ ಬೇಕಾದ್ರೂ ಎನ್ ಸಿ ಆರ್ ಟಿ ಬುಕ್ ನಲ್ಲಿ ಕ್ವಶನ್ಸ್ ಕೇಳಬಹುದು. ಹಾಗಾಗಿ ಅದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ಎಲ್ಲ ಪಕ್ಕಾ ಸಿಲೆಬಸ್ ಬೇಕಾಗುತ್ತೆ ಅವ್ರು ಪ್ರಿಪೇರ್ ಆದ್ರೆ ಹತ್ತು ಕ್ವಶನ್ಸ್ ಅಟೆಂಡ್ ಮಾಡಬಹುದು. ಸರ್, ಒಂದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಪಾರ್ಟ್ ಎ ನಲ್ಲಿ ಒಂದೊಂದು ಕ್ವಶನ್ಸ್ ಕೂಡ ಹೇಗಿರುತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ವರ್ಡ್ ಅಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಬರಿಬೇಕು ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಹತ್ತು ಕ್ವಶನ್ಸ್ ಕೂಡ ನಾವು ಒಂದು ಪೇಜ್ ನಲ್ಲಿ ಆನ್ಸರ್ ಬರಿಬಹುದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕ್ವಶನ್ ಇದೆ, ಮೆನ್ಷನ್ ಒನ್ ಮೆಥಡ್ ಆಫ್ ಚಾರ್ಜಿಂಗ್ ಎ ಬಾಡಿ ಅಂತ ಇದೆ. ಅಲ್ಲಿ ಜಸ್ಟ್ ಮೆಥಡ್ ಮೆನ್ಷನ್ ಮಾಡಬೇಕು, ಏನೋ ಬೈ ದ ಮೆಥಡ್ ಆಫ್ ಇಂಡಕ್ಷನ್ ಅಂತ ಬರೆದ್ರೆ ಒಂದು ಮಾರ್ಕ್, ಬೈ ದ ಮೆಥಡ್ ಆಫ್ ಕಂಡಕ್ಷನ್ ಅಂತ ಬರೆದ್ರೆ ಒಂದು ಮಾರ್ಕ್, ಅಥವಾ ಬೈ ದ ಮೆಥಡ್ ಆಫ್ ಫ್ರಿಕ್ಷನ್ ಅಂತ ಬರೆದ್ರೆ ನಿಮಗೆ ಒಂದು ಮಾರ್ಕ್ ಸಿಗುತ್ತೆ. ಏನು ಇಲ್ಲ, ಏನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಜಸ್ಟ್ ನೀವು ಅದನ್ನ ಬೈ ದ ಮೆಥಡ್ ಆಫ್ ಇಂಡಕ್ಷನ್ ಅಂತ ಬರೆದ್ರೆ ನಿಮಗೆ ಒಂದು ಮಾರ್ಕ್ ಸಿಗುತ್ತೆ. ಆ ಆನ್ಸರ್ ಬರೀಕೆ ಒಂದು ಲೈನ್ ಅಥವಾ ಒಂದು ವರ್ಡ್ ಸಾಕು. ಸೆಕ್ಷನ್ ಬಿ, ಸೆಕ್ಷನ್ ಬಿ ನಲ್ಲಿ ಆ ಕ್ವಶನ್ಸ್ ಕೊಡಬೇಕಾದ್ರೆ ವ್ಯಾಲ್ಯೂಯೇಟರ್ಸ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿರ್ತಾರೆ, ಟೂ ಮಾರ್ಕ್ ಕ್ವಶನ್ಸ್ ಟೂ ವ್ಯಾಲ್ಯೂ ಪಾಯಿಂಟ್ಸ್ ಬರೆಯತರನ ಕ್ವಶನ್ಸ್ ಕೇಳಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದೆ, ಇಲ್ಲಿ ಯಾವುದೋ ಒಂದು ಕ್ವಶನ್ ಪೇಪರ್ ನಲ್ಲಿದೆ. ನೀವು ಉತ್ತರ ಎಷ್ಟು ಬರಿಬೇಕು ಅದಕ್ಕೆ? ಅದಕ್ಕೆ ಸ್ಟೇಟ್ಮೆಂಟ್ ಗೆ ನಾವು ಆ ಸ್ಕೀಮ್ ಆಫ್ ಎಲೆಕ್ಷನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇ ನಾವು ಸ್ಕೀಮ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ ಗೆ ಒಂದು ಮಾರ್ಕ್ ಅಲಾಟ್ ಮಾಡಿರ್ತಿದ್ದೇವೆ, ಆದ್ರೆ ಎಕ್ಸ್ಪ್ಲನೇಷನ್ ಗೆ ಒಂದು ಮಾರ್ಕ್ ಅಲಾಟ್ ಮಾಡಿರ್ತಿದ್ದೇವೆ. ಸೊ ನೀವು ಫಸ್ಟ್ ಮಾರ್ಕ್ ಎಲ್ಲಿ ಸಿಗುತ್ತೆ ಸ್ಟೇಟ್ಮೆಂಟ್ ನೀವು ಬರಿಬೇಕು ಕಂಪ್ಲೀಟ್ ಆಗಿ. ಏನ್ ಆನ್ಸರ್? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ರಿಪಲ್ಷನ್ ಬಿಟ್ವೀನ್ ದ ಟೂ ಸ್ಟಾಟಿಕ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ನೀವು ಸ್ಟೇಟ್ಮೆಂಟ್ ಬರೆದ್ರೆ ನಿಮಗೆ ಒಂದು ಮಾರ್ಕ್ ಸಿಗುತ್ತೆ. ಇನ್ನೊಂದು ಮಾರ್ಕ್ ಬೇಕು ಅಂದ್ರೆ ನೀವು ಎಕ್ಸ್ಪ್ಲನೇಷನ್ ಬರಿಬೇಕು, ಅದು ಫಿಗರ್ ಹಾಕಿ ಅದು ನೊಟೇಷನ್ ಕೊಟ್ಟು ಅಲ್ಲಿ ಏನು ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಬರ್ತಲ್ಲ, ಎಫ್ ಈಸ್ ಇಕ್ವಲ್ ಟು ಒನ್ ಅಪಾನ್ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಒನ್ ಕ್ಯೂ ಟು ಡಿವೈಡ್ ಬೈ ಡಿ ಸ್ಕ್ವೇರ್ ಅಂತ ಬರೆದ್ರೆ ನಿಮಗೆ ಟೂ ಮಾರ್ಕ್ ಸಿಗುತ್ತೆ. ಆಕ್ಚುಲಿ ಇದು ನೋಡಿದ್ರೆ ಸ್ವಲ್ಪ ಲೆಂತಿ ಆನ್ಸರ್, ಅದಕ್ಕಿಂತ ಚಿಕ್ಕ ಚಿಕ್ಕ ಆನ್ಸರ್ ಇರ್ತವೆ. ಯಾವುದು? ಫಾರ್ ಎಕ್ಸಾಂಪಲ್ ರೈಟ್ ಎನಿ ಟೂ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದ್ರೆ ಟೂ ಪ್ರಾಪರ್ಟೀಸ್ ಬರಿಬೇಕಷ್ಟೇ. ನಾವು ಮೇಸ್ಟ್ಗಳು ಪಾಠ ಮಾಡಬೇಕಾದ್ರೆ ನಿಮಗೆ ಒಂದು ಐದಾರು ಪ್ರಾಪರ್ಟೀಸ್ ಬರ್ಸಿರ್ತೀವಿ, ಅದನ್ನೆಲ್ಲ ಬರೆಯಕ್ಕೆ ಹೋಗ್ಬೇಡಿ. ಟೂ ಪ್ರಾಪರ್ಟೀಸ್ ಬರೀರಿ, ಒಂದೊಂದು ಪ್ರಾಪರ್ಟಿಗೆ ಒಂದೊಂದು ಮಾರ್ಕ್ ಇರುತ್ತೆ. ಸೊ ಇದನ್ನ ಮಾರ್ಕ್ಸ್ನ ನೀವು ಗೈನ್ ಮಾಡ್ಕೊಂಡು ಹೋಗ್ಬೋದು. ಸರ್ ಹೇಳೋ ಹಾಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಎರಡು ಅಂಕಗಳಿರುವಂತಹ ಪ್ರಶ್ನೆಗೆ ಈ ಇಷ್ಟು ಬರೆದ ಒಂದು ಮಾರ್ಕು, ಇಷ್ಟು ಬರೆದ ಇನ್ನೊಂದು ಮಾರ್ಕು ಅಂತ ಬಹಳ ನೀಟಾಗಿ ಪಿ ಯು ಸಿ ಬೋರ್ಡ್ ನಮಗೆ ಕೊಟ್ಬಿಟ್ಟಿದೆ. ಅದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು, ಅದಕ್ಕಿಂತ ಹೆಚ್ಚಾಗಿ ಬರೆಯುವಂಥ ಅವಶ್ಯಕತೆ ಇರಲ್ಲ. ಸಿಗ ಪಾರ್ಟ್ ಸಿಗೆ ಬನ್ನಿ ಸರ್. ಹಾಂ, ಹಾಗೇನೆ ಪಾರ್ಟ್ ಸಿನಲ್ಲಿ ಅಲ್ಲಿ ಥರ್ಡ್ ಮೈನ್ ಆನ್ಸರ್ ಎನಿ ಫೈವ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಆ ಪಾರ್ಟ್ ನಲ್ಲಿ ಟೋಟಲ್ ಏಟ್ ಕ್ವಶನ್ಸ್ ಇರುತ್ತೆ. ಆ ಏಟ್ ಕ್ವಶನ್ಸ್ ಅಲ್ಲಿ ನೀವೇನು ಮಾಡ್ತೀರಂದ್ರೆ ಆ ಕ್ವಶನ್ ಪೇಪರ್ ಕೊಟ್ಟಾಗ ಫಸ್ಟ್ ಏನು 15 ಮಿನಿಟ್ಸ್ ಇರ್ತದೆ ಅದರಲ್ಲಿ ನೀವು ಫಸ್ಟ್ ಟಿಕ್ ಮಾಡ್ಕೊಂಡಿರ್ತೀರ ಯಾವ್ದು ಆನ್ಸರ್ ಬರಿಬೋದು ಅಂದ್ಬಿಟ್ಟು. ಆ ಕ್ವಶನ್ಸ್ಗೆ ನೀವು ಆನ್ಸರ್ ಬರಿಬೇಕಾದ್ರೆ ನೀವು ಸರಿಯಾಗಿ ಯೋಚನೆ ಮಾಡಿ ತ್ರೀ ಮಾರ್ಕ್ಸ್ ಕ್ವಶನ್ಸು, ನೀವು ತ್ರೀ ಮಾರ್ಕ್ಸ್ಗೆ ತ್ರೀ ವ್ಯಾಲ್ಯೂ ಪಾಯಿಂಟ್ಸ್ ಬರೆದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ ಇರುತ್ತೆ, ಈ ಥರ ಇದೆ ಕ್ವಶನ್, ರೈಟ್ ಎನಿ ತ್ರೀ ಪ್ರಾಪರ್ಟೀಸ್ ಆಫ್ ಫೋಟಾನ್ ಅಂತಿದೆ, ನೀವು ಮೂರು ಪ್ರಾಪರ್ಟಿ ಬರಿಬೇಕಷ್ಟೇ. ಆಮೇಲೆ ಡೆರಿವೇಷನ್ಸ್ ಕೇಳಬೇಕಾದ್ರೂ ಕೂಡ ಅಷ್ಟೇ, ತ್ರೀ ಮಾರ್ಕ್ಸ್ಗೆ ಎಷ್ಟು ಡಿರೈವ್ ಮಾಡಬೇಕು ಅಂತ ಕ್ವಶನ್ಸೇ ಕೇಳಿರ್ತಾರೆ, ಲೆಂತಿ ಆನ್ಸರ್ ಬರುವಂಥ ಕ್ವಶನ್ಸ್ ಕೇಳಿರಲ್ಲ. ಸೊ ಆ ಡೆರಿವೇಷನ್ಸ್ ಕೂಡ ಅಷ್ಟೇ, ಅದನ್ನು ಸ್ಪಿಟ್ ಮಾಡ್ಕೊಂಡಿರ್ತೀವಿ ಸ್ಕೀಮ್ ಮಾಡಬೇಕಾದ್ರೆ. ಫಸ್ಟ್ ಮಾರ್ಕ್ ಎಲ್ಲಿಗೆ ಹೋಗಬೇಕು, ಸೆಕೆಂಡ್ ಮಾರ್ಕ್ ನಾವು ಎಲ್ಲಿ ಅವಾರ್ಡ್ ಮಾಡಬೇಕು, ಥರ್ಡ್ ಮಾರ್ಕ್ನ ಎಲ್ಲಿ ಅವಾರ್ಡ್ ಮಾಡಬೇಕು ಅಂತ ನಾವು ಸ್ಕೀಮ್ ಮಾಡ್ಕೊಂಡಿರ್ತೀವಿ, ಅದೇ ಪ್ರಕಾರ ನೀವು ತ್ರೀ ವ್ಯಾಲ್ಯೂ ಪಾಯಿಂಟ್ಸ್ನ ನೀವು ಬರೆದು ಕಂಪ್ಲೀಟ್ ಮಾಡಬೇಕು. ಅಲ್ಲಿ ನೀವು ಟೈಮ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು, ಸುಮ್ಮನೆ ಅನ್ನೆಸರಿ ಆನ್ಸರ್ಸ್ ಎಲ್ಲ ಬರೆಯೋದು, ಅನ್ವಾಂಟೆಡ್ ಆನ್ಸರ್ಸ್ ಎಲ್ಲ ಬರೆದು ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋಕೆ ಹೋಗಲ್ಲ. ಹಾಗಾಗಿ ನೀವು ಟೈಮ್ನ ಉಳಿಸ್ಬೇಕು ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂದರೆ ಈ ಮೂರು ಮಾರ್ಕ್ಸ್ ಕ್ವಶನ್ಸ್ಗೆ ಮೂರು ವ್ಯಾಲ್ಯೂ ಪಾಯಿಂಟ್ಸ್ನ ಬರೀಬೇಕು. ಸರ್, ನೀವು ತುಂಬ ವರ್ಷ ವ್ಯಾಲ್ಯೂಯೇಷನ್ಗೆಲ್ಲ ಹೋಗಿದ್ದೀರಿ, ಸೊ ಮಕ್ಕಳು ಸಾಮಾನ್ಯವಾಗಿ ಯಾವ ತಪ್ಪನ್ನು ಮಾಡ್ತಾರೆ ಬರೀಬೇಕಾದ್ರೆ, ಅದನ್ನ ಅವರು ಅದನ್ನ ಯಾವ ರೀತಿ ಸರಿಪಡಿಸ್ಕೋಬಹುದು? ಅದು ಮತ್ತೆ ಮೇಡಮ್ ಅದೇನಾಗುತ್ತೆ ಅಂದ್ರೆ ಆ ಹುಡುಗರುಗಳು ಆ ಲೆವೆಲ್ ಮೇಲೆ ತಪ್ಪು ಮಾಡ್ಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ತಪ್ಪು ಮಾಡೋದೇ ಬೇರೆ, ಈ ಪೂರ್ ಸ್ಟೂಡೆಂಟ್ ತಪ್ಪು ಮಾಡೋದೇ ಬೇರೆ, ಆವರೇಜ್ ಸ್ಟೂಡೆಂಟ್ಸ್ ತಪ್ಪು ಮಾಡೋದೇ ಬೇರೆ. ಈಗ ಪೂರ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಆನ್ಸರ್ ಗೊತ್ತು ಅಂತ ಟ್ರೈ ಮಾಡ್ತಾನೆ, ಅವ್ನ ಆನ್ಸರ್ ಗೊತ್ತಿಲ್ಲ, ಯಾವ್ದೋ ರಾಂಗ್ ಆನ್ಸರ್ ಬರ್ದೋಗಿರ್ತಾನೆ, ಆ ತರ ಮಿಸ್ಟೇಕ್ ಮಾಡ್ತಾರೆ. ಬಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಆನ್ಸರ್ ಗೊತ್ತಿರ್ತದೆ, ಎಲ್ಲ ಮೈನರ್ ಮಿಸ್ಟೇಕ್ ಮಾಡೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ರೇ ಆಪ್ಟಿಕ್ಸ್ ನಲ್ಲಿ ನಾವು ಯಾವ್ದೋ ಒಂದು ಡೆರಿವೇಷನ್ ಕೇಳಿದ್ರೆ, ಅರೈವಡ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕೇಳಿದ್ರೆ, ಒಂದು ಕ್ವಶನ್ ಕೇಳಿದ್ರೆ ಅಲ್ಲಿ ಎಲ್ಲ ಬರೆದಿರ್ತಾರೆ, ಅವರು ಫಿಗರ್ ಹಾಕಿರ್ತಾರೆ, ಆನ್ಸರ್ ಬರೆದಿರ್ತಾರೆ, ಬಟ್ ಅಲ್ಲಿ ಆರೋ ಮಾರ್ಕ್ ಹಾಕಿರಲ್ಲ, ಲೈಟ್ ರೇ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹಾಕಿರಲ್ಲ. ಅಲ್ಲಿ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಅಲ್ಲಿ ಮಾರ್ಕ್ಸ್ನ ಕಟ್ ಮಾಡ್ಬಿಡ್ತಿದ್ವಿ. ಹಾಗೇನೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಚಾಪ್ಟರ್ಗೆ ಹೋದಾಗ ಯಾವ್ದೊಂದು ಬ್ರಿಡ್ಜ್ ಬ್ಯಾಲೆನ್ಸ್ ಕಂಡೀಷನ್ ಅದು ಡಿರೈವ್ ಮಾಡಿ ಅಂತ ಕ್ವಶನ್ ಕೇಳಿದ್ರೆ ಎಲ್ಲ
ಅಲ್ಲಿ ನೆಗೆಟಿವ್ ಸೈನ್ ಇಡಬೇಕು ನೆಗೆಟಿವ್ ಸೈನ್ ಹಾಕಿರಲ್ಲ ಅಂತ ಕಡೆ ಮಾರ್ಕೆಟ್ ಆಗುತ್ತೆ ಹಾಗೇನೇ ನೀವು ಜಿನಾಡೋಯ್ಡ್ ವರ್ಕಿಂಗ್ ಆಫ್ ಜಿನಾಡೋಯ್ಡ್ ಎಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕೇಳಿದಾಗ ಸರ್ಕ್ಯೂಟ್ ಡಯಾಗ್ರಾಮ್ ಬರೆದು ನೀವು ಅದನ್ನು ಎಕ್ಸ್ಪ್ಲನೇಷನ್ ಮಾಡಿರ್ತೀರಲ್ಲ ಆದರೆ ವರ್ಕ್ ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಅಂತ ನಿಮ್ಗೆ ಗೊತ್ತಿದೆ ಅಲ್ಲಿ ನೀವು ಪೊಲಾರಿಟಿ ತೋರಿಸಿರಲ್ಲ ಅಥವಾ ಕರೆಂಟ್ ಡೈರೆಕ್ಷನ್ ತೋರಿಸಿರಲ್ಲ ಅಲ್ಲಿ ಮಾರ್ಕೆಟ್ ಆಗುತ್ತೆ ಸೊ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇಂಥ ಕಡೆ ಮಿಸ್ಟೇಕ್ ಮಾಡ್ತಾರೆ ಪ್ರಾಬ್ಲಮ್ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಅಕ್ಯುರೇಸಿ ಇರಲ್ಲ ಅಲ್ಲಿ ಮಾರ್ಕೆಟ್ ಮಾಡ್ತಿದ್ವಿ ಎಲ್ಲ ಮಾಡಿರ್ತಾರೆ ಹರ್ಡ್ಸ್ ಅಂತ ಬರೆಯೋಕೆ ಬದಲಾಗಿ ಹೆನ್ರಿ ಅಂತ ಹೆಚ್ ಝಡ್ ಅಂತ ಬರೆಯೋಕೆ ಬದಲಾಗಿ ಎಚ್ ಅಂತ ಹಾಕಿರ್ತೀರ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ ಸೊ ಇವೆಲ್ಲ ಮೈನರ್ ಮಿಸ್ಟೇಕ್ಸ್ ಅವ್ರು ಮಾಡಿ ಬಂದಿರ್ತೀವಿ ಅಂತ ಅನ್ಕೊಂಡಿರ್ತಾರೆ ಬಟ್ ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅಂತ ಕಡೆ ಮಾರ್ಕ್ಸ್ ಕಟ್ ಆಗುತ್ತೆ ವ್ಯಾಲ್ಯೂಯೇಷನ್ ಕೂಡ ಅಷ್ಟೇ ಹೇಗಿರುತ್ತೆ ಅಂದರೆ ವ್ಯಾಲ್ಯೂಯೇಷನಲ್ಲಿ ಪೂರ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಲಿಬರಲ್ ಆಗಿ ಮಾಡ್ತಿದ್ದೀವಿ ಸೊ ಔಟ್ ಆಫ್ ಔಟ್ ಬರೋ ಸ್ಟೂಡೆಂಟ್ಸ್ಗೆ ಏನು ಮಾಡ್ತೀನಿ ಹೋಗ್ತಾ ಹೋಗ್ತಾ ಟೈಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ವ್ಯಾಲ್ಯೂಯೇಷನ್ ಅಂತ ಕಡೆ ಮಾರ್ಕ್ಸ್ ಕಟ್ ಆಗುತ್ತೆ ಸೊ ಹಾಗಾಗಿ ಆ ಕ್ವಶನ್ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅನ್ನೋದನ್ನ ನೀವು ಫಸ್ಟ್ ಅದನ್ನ ನೋಡ್ಕೊಂಡು ಅಷ್ಟು ನೀವು ಆನ್ಸರ್ನ ಮಾಡಬೇಕು ಸರ್ ಇನ್ನೊಂದು ನಮ್ಮ ಮಕ್ಕಳಿಗೆ ತುಂಬಾ ಆಂಬಿಷಿಯಸ್ ಆಗಿದ್ದಾರೆ ಅವರಿಗೆ ಫಿಸಿಕ್ಸ್ ಅಲ್ಲಿ 100 ಔಟ್ ಆಫ್ 100 ಬೇಕಾಗಿದೆ 98 ಬಂದ್ರು ಅವರಿಗೆ ಸಂತೋಷ ಆಗಿರಲ್ಲ ಎರಡು ಮಾರ್ಕ್ ಆ ಎರಡು ಮಾರ್ಕ್ ಎಲ್ಲೋಯ್ತು ಅಂತ ಹುಡುಕುತ್ತಾ ಇರ್ತಾರೆ ಈಗ 100 ಔಟ್ ಆಫ್ 100 ತಗೊಳ್ಬೇಕು ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ ಅವರಿಗೆ ಏನಾದರೂ ತುಂಬಾ ಶಾರ್ಟ್ ಆಗಿ ಒಂದು ಟಿಪ್ಸ್ ಕೊಡಬಹುದಾ ಎಸ್ ಮೇಡಮ್ ಆಕ್ಚುಲಿ 30 ಮಾರ್ಕ್ಸ್ ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ದೀರಾ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ 70 ಮಾರ್ಕ್ಸ್ ಗೆ ನೋಡಿ ಕ್ವಶನ್ ಪೇಪರ್ಲಿ ನೋಡಿದ್ರೆ ಲೆಕ್ಕ ಹಾಕಿದ್ರೆ ಒಟ್ಟು 105 ಮಾರ್ಕ್ಸ್ ಗೆ ಕ್ವಶನ್ಸ್ ಇರುತ್ತೆ ಅಂದ್ರೆ 105 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂದ್ರೆ 35 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ ಸೊ ಅಲ್ಲಿ ನೀವು ಕಾನ್ಫಿಡೆನ್ಸ್ ಅಲ್ಲಿ ಪೂರ್ತಿ ಡೆವಲಪ್ ಮಾಡ್ಕೋಬೇಕು ಓ 35 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ಇದೆ ಅಂತ ಬಟ್ ನೀವು ಮಾಡಬೇಕಾದ್ರೆ ಪಾರ್ಟ್ ಬಿ ನಲ್ಲಿ ನೀವು ಆರಾಮಾಗಿ ಮಾಡ್ಬಿಡ್ತೀರಾ ಪಾರ್ಟ್ ಸಿ ನು ನೀವು ಆರಾಮಾಗಿ ಮಾಡ್ತೀರಾ ಪಾರ್ಟ್ ಡಿ ನು ಕೂಡ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಆನ್ಸರ್ ಮಾಡ್ತೀರಿ ಯಾಕೆಂದ್ರೆ ಅವೆಲ್ಲ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೀವು ಓದ್ಕೊಂಡು ಬಂದಿರ್ತೀರಾ ಅದನ್ನ ಕರೆಕ್ಟ್ ಆಗಿ ಇಳಿಸ್ಬಿಡ್ತೀರಾ ನಿಮ್ಗೆ ಕೈ ಕೊಡೋದೆಲ್ಲಪ್ಪ ಅಂದ್ರೆ ಫಸ್ಟ್ ಮೈನ್ ಅಲ್ಲಿ ಮತ್ತೆ ಲಾಸ್ಟ್ ಮೈನ್ ಅಲ್ಲಿ ನೀವು 70 ಮಾರ್ಕ್ಸ್ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳು ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಎಲ್ಲಪ್ಪ ಅಂದ್ರೆ ಫಸ್ಟ್ ಮೈನ್ ಅಂಡ್ ಲಾಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫಸ್ಟ್ ಮೈನ್ ನನಗೆಲ್ಲ ಅಷ್ಟಕ್ಕೂ ಆನ್ಸರ್ ಬರಿಬೇಕು ಅಂದ್ರೆ ನೀವು ತರೋಲಿ ಪ್ರಿಪೇರ್ ಆಗಬೇಕು ನೀವು ಏನು NCERT ಬುಕ್ ಅಂತಿದೆ ತರೋಲಿ ಪ್ರಿಪೇರ್ ಆಗಬೇಕು ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಲ್ಲಿ ನೀವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗ್ಬೇಕು ನಮ್ದು ನೋಡಿ ಬೋರ್ಡ್ ಎಕ್ಸಾಮ್ ಅನ್ನು ಯಾವತ್ತೂ ಶಾರ್ಟ್ ಕಟ್ ಮಾಡಬಾರ್ದು ಅದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನೀವು ಲಾಂಗ್ ಆನ್ಸರ್ ಬರೆಯಕ್ಕೆ ಹೋಗ್ಬಾರ್ದು ನೀವು ಏನ್ ಮಾಡ್ತೀರಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಂಗೆ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಟ್ರೆ ಆ ಸ್ಕೀಮ್ ಪ್ರಕಾರ ನಿಮ್ಗೆ ಮಾರ್ಕ್ಸ್ ಹೋಗುತ್ತೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಏನು ಡೌಟ್ ಇಲ್ಲ ಬಟ್ ಇನ್ನೊಂದು ಪಾಯಿಂಟ್ ನಾನು ಸೇರಿಸಿ ಹೇಳ್ತೀನಿ ನೀವು ಎಷ್ಟು ಕ್ವಶನ್ಸ್ ಕೇಳಿದ್ರೋ ಅಷ್ಟೇ ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ನೀವು 100% ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಸಾಧ್ಯವಾದ್ರೆ ಏನ್ ಮಾಡಿ ಅಂದ್ರೆ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡಿ ನಾನು ಹೇಳ್ತಾ ಇರೋದು 37 ಕ್ವಶನ್ಸ್ ಅಟೆಂಡ್ ಮಾಡಿ ಅಂತಲ್ಲ ನೀವು ಈಗ 8 ಕ್ವಶನ್ಸ್ ಗೆ 5 ಕ್ವಶನ್ಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ರೆ ನೀವು ಅಟ್ ಲೀಸ್ಟ್ 6 ಕ್ವಶನ್ಸ್ ಅಟೆಂಡ್ ಮಾಡಿ ಯಾವುದೋ ಒಂದು ಮಧ್ಯ ಮಿಸ್ಟೇಕ್ ಆಗಿದ್ರೆ ಅದಕ್ಕೂ ವ್ಯಾಲ್ಯೂ ಮಾಡಿರ್ತಿದ್ದೀವಿ ಮತ್ತೆ ನೀವು ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಅಟೆಂಡ್ ಮಾಡಿದ ಎಕ್ಸ್ಟ್ರಾ ಕ್ವಶನ್ ಅದಕ್ಕೂ ವ್ಯಾಲ್ಯೂ ಮಾಡ್ತೀವಿ ಅವಾರ್ಡ್ ಮಾಡ್ತಿದ್ವಿ ದ ಬೆಸ್ಟ್ ಆಫ್ ಬೆಸ್ಟ್ ಆನ್ಸರ್ ಅನ್ನು ನಾವು ಕನ್ಸಿಡರ್ ಮಾಡೋದ್ರಿಂದ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗುತ್ತೆ ಸೊ ನಮಗೆ ಸರ್ ಬಹಳ ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ ಇದು 100 out of 100 ಅಂತ ತಗೊಳ್ಳುವಂತ ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿಗೆ ಬರ್ದಿರ್ರಿ ಏನಾದ್ರು ತಪ್ಪಾಗಿದ್ದಾಗ ಬಹುಶಃ ದ ಬೆಸ್ಟ್ ಯಾವ್ದಿದೆ ಅದನ್ನ ತಗೊಳ್ಳೋದಕ್ಕೆ ಫುಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನು ಕೊಡುವಂತ ಸಾಧ್ಯತೆಗಳು ಇರಬಹುದು ಅದನ್ನ ನೀವು ಟ್ರೈ ಮಾಡಬಹುದು ಈಗ ಸರ್ ಪಾರ್ಟ್ ಡಿಗೆ ಬಂದು ಒಂದು ಎಕ್ಸ್ಪ್ಲೇನ್ ಮಾಡ್ತೀರಾ ಪಾರ್ಟ್ ಡಿ ನಲ್ಲಿ ಒಂದು ಅದು 5 ಮಾರ್ಕ್ಸ್ ಕ್ವಶನ್ ನೋಡಿ ಈ ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಲ್ಲಿ ಆಕ್ಚುಲಿ ಸಬ್ ಡಿವಿಷನ್ ಇದೆ ಫೋರ್ತ್ ಮೈನ್ ಮತ್ತೆ ಫಿಫ್ತ್ ಮೈನ್ ಅಂತ ಎಲ್ಲವೂ ಕೂಡ ಅದು 5 ಮಾರ್ಕ್ಸ್ ಕ್ವಶನ್ಸ್ ಅದು ಹೇಗಿದೆ ಅಂದ್ರೆ ನಿಮ್ಗೆ ಗೈಡ್ಲೈನ್ಸ್ ಪ್ರಕಾರ ಹೇಗಿದೆ ಅಂದ್ರೆ ಫಸ್ಟ್ ನಿಮ್ಗೆ ಟೋಟಲ್ ಆಗಿ 10 units ಇದೆ ಫಿಸಿಕ್ಸ್ ನಲ್ಲಿ 15 chapters ಇದೆ ಫಸ್ಟ್ 5 units ಇಂದ 3 ಕ್ವಶನ್ಸ್ ನ ಪಿಕ್ ಮಾಡ್ಕೊಳ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ 3 ಕ್ವಶನ್ ಇದು ಕ್ವಶನ್ ನಂಬರ್ 27 ಕ್ವಶನ್ ನಂಬರ್ 28 ಕ್ವಶನ್ ನಂಬರ್ 29 ಇದು ಫಸ್ಟ್ 5 units ಅಲ್ಲಿ ಬರ್ತದೆ ಸೊ ನೆಕ್ಸ್ಟ್ ಪಾರ್ಟ್ ಫಿಫ್ತ್ ಮೈನ್ ಅಲ್ಲಿ ಮತ್ತೆ ಅಗೇನ್ 30, 31, 32 ಕ್ವಶನ್ಸ್ ಸೊ ರೆಸ್ಟ್ ಆಫ್ 5 units ಇದೆಲ್ಲ ಅಲ್ಲಿ ಬರ್ತದೆ ಬಟ್ ಇಲ್ಲಿ ನೀವು ಯಾವುದೇ ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಕೂಡ ಲಾಸ್ಟ್ ತನಕ ಇಟ್ಕೊಳಕ್ ಹೋಗ್ಬೇಡಿ ನೀವು ಬಿಗಿನಿಂಗ್ ಅಲ್ಲೇ ಅಥವಾ ಮಿಡ್ಲ್ ಆಫ್ ದ ಎಕ್ಸಾಮಿನೇಷನ್ ಇದೆಯಲ್ಲ ಅಲ್ಲಿ ನೀವು ಅಟೆಂಡ್ ಮಾಡಿ ಸೊ ಅಟೆಂಡ್ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಕೆಲವು ಈಸಿ ಕ್ವಶನ್ಸ್ ಇರ್ತವೆ ಅಂದ್ರೆ ಅರ್ಧ ಪೇಜ್ ಅಲ್ಲಿ ಮುಗಿಯುವಂತ ಕ್ವಶನ್ಸ್ ಇರ್ತವೆ ಇನ್ ಕೆಲವು ಲೆಂತಿ ಆನ್ಸರ್ ಇರುವಂತ ಕ್ವಶನ್ಸ್ ಇರ್ತವೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅದ್ರ ಬೆಸ್ಟ್ ಯಾವುದು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದೋ ಒಂದು ಕ್ವಶನ್ ಇದೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಅಂತಿದೆ ಮತ್ತೆ ಅದ್ರ ನೆಕ್ಸ್ಟ್ ಕೆಳಗಡೆ ಕ್ವಶನ್ ನಂಬರ್ 20 ವಿಟ್ ಈಸ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ ಎ ವೀ ಸ್ಟೋನ್ಸ್ ಬ್ರಿಡ್ಜ್ ಯೂಸಿಂಗ್ ಕಿರ್ಕಾಫ್ ರೂಲ್ಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತಿದೆ ನನ್ ಕೇಳಿದ್ರೆ ಅವೆರಡರಲ್ಲಿ ಆ 28 ಇದೆಯಲ್ಲ ಆ ಕ್ವಶನ್ ಈಸಿ ಆಗಿದೆ ನೀವು ಅಂತ ಕ್ವಶನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಅದಕ್ಕೆ
ಬೇಕಾಗುವಂತ ಆನ್ಸರ್ಸ್ ಕೂಡ ಅರ್ಧ ಪೇಜ್ ಅಲ್ಲಿ ಬರೆದು ಮುಗಿಸಬಹುದು. ಆದ್ರೆ ಫಸ್ಟ್ ಕ್ವೆಶ್ಚನ್ಸ್ ಅಟೆಂಡ್ ನೀವು ಅಟೆಂಡ್ ಮಾಡಿದ್ರೆ ಅದು ವೆಕ್ಟರ್ ನೋಟೇಷನ್ಸ್ ಬರ್ತದೆ, ಅಲ್ಲೆಲ್ಲ ವೆಕ್ಟರ್ ನೋಟೇಷನ್ಸ್ ಹಾಕಬೇಕು, ನೀವು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ನಿಮಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸೊ ಈಗ ಫಿಫ್ತ್ ಮೈನು ಅದೇ ರೀತಿಯಾಗಿರುತ್ತೆ, ಸಿಕ್ಸ್ತ್ ಮೈನು ಅದೇ ರೀತಿಯಾಗಿರುತ್ತೆ. ಫೋರ್ತ್ ಮೈನು ಮತ್ತೆ ಫಿಫ್ತ್ ಮೈನು ಫೈವ್ ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್. ಓಕೆ, ಲಾಸ್ಟ್ ಮೈನ್ ಬಂದು ಅದು ನ್ಯೂಮರಿಕಲ್ ಪ್ರಾಬ್ಲಮ್. ಹಾಂ ಸರ್, ಅದು ಕೊನೆಯ ಒಂದು ಮೈನ್ ಒಂದು ತಗೋಬಹುದು, ಒಂದು ಸಮ್ ಇರುವಂತದ್ದು. ಎಸ್ ಮೇಡಮ್, ಪಾರ್ಟ್ ಡಿ ನಲ್ಲೇನೆ ಲಾಸ್ಟ್ ಮೈನ್ ಅಂದ್ರೆ ಸಿಕ್ಸ್ತ್ ಮೈನ್, ಸಿಕ್ಸ್ತ್ ಮೈನ್ ಅದು ನ್ಯೂಮರಿಕಲ್ಸ್. ಆಕ್ಚುಲಿ ಮೇಡಮ್ ಮೊದಲೇ ಹೇಳಿದಾಗೆ ನಮ್ಮ ಫಿಸಿಕ್ಸ್ ನಲ್ಲಿ ಎಲ್ಲ ಭಯ ಬೀಳೋದಲ್ಲಪ್ಪ ಅಂದ್ರೆ ನ್ಯೂಮರಿಕ್ಸ್ ನಲ್ಲಿ ಭಯ ಬೀಳ್ತಾರೆ. ಆಕ್ಚುಲಿ ನಮ್ಮ ನ್ಯೂಮರಿಕಲ್ಸ್ ನಲ್ಲಿ ನೀವು ಭಯ ಬೀಳೋ ನೆಸೆಸಿಟಿ ಇಲ್ಲ. ಅಂತ ಮ್ಯಾಥಮೆಟಿಕ್ಸ್ ಏನು ಬರಲ್ಲ, ಇಂಟಿಗ್ರೇಷನ್ ಮಾಡೋದು, ಡಿಫ್ರೆನ್ಷಿಯೇಷನ್ ಮಾಡೋದು ಆ ಥರ ಏನೂ ಇಲ್ಲ. ನೀವು ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಕಾನ್ಸೆಪ್ಟ್ ವೈಸ್ ಓದ್ಕೊಂಡು ಹೋದ್ರೆ ಅಥವಾ ಕಾನ್ಸೆಪ್ಟ್ ವೈಸ್ ನೀವು ಪ್ರಿಪೇರ್ ಆಗಿದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ವೆರಿ ಈಸಿ. ಈಗ ಫಾರ್ ಎಕ್ಸಾಂಪಲ್, ಈಗ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ವೈಟೇಜ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಹೇಳ್ತಿದ್ದೀವಿ. ಸಾಮಾನ್ಯವಾಗಿ 99.9% ಅಲ್ಲಿ ಪ್ರಾಬ್ಲಮ್ ಬರ್ತದೆ. ಪ್ರಾಬ್ಲಮ್ ಅಂದರೆ ನೀವು ಯಾವ ಥರ ಪ್ರಿಪೇರ್ ಆಗಬೇಕು, ಆ ಚಾಪ್ಟರ್ನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಆಗಿರ್ಬೋದು, ಓಮ್ಸ್ ಲಾ ಆಗಿರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಆಗಿರ್ಬೋದು, ಕಾಂಬಿನೇಷನ್ ಸೆಲ್ಸ್ ಆಗಿರ್ಬೋದು, ಕಿರ್ಕಾಫ್ ರೂಲ್ಸ್ ಆಗಿರ್ಬೋದು, ಈ ಎಲ್ಲ ಅಂದರೆ ಬ್ರಾಂಚ್ ಕರೆಂಟ್ಸ್ ಆಗಿರ್ಬೋದು, ಎಲ್ಲ ಕಾನ್ಸೆಪ್ಟ್ಸ್ ಮೇಲೆ ನೀವು 100% ಪ್ರಿಪೇರ್ ಆಗಿದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದು ವೆರಿ ಈಸಿ. ಸೊ ಹಾಗಾಗಿ ಅಂತ ಚಾಪ್ಟರ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಮತ್ತೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಪ್ರಾಬ್ಲಮ್ ನೋಡಿ. ನಾವು ಒಂದು ಪೇಜ್ ನಲ್ಲಿ ಆನ್ಸರ್ ಸ್ಕ್ರಿಪ್ಟ್ ನಲ್ಲಿ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ನನ್ನ ಪ್ರಕಾರ. ಎಲ್ಲ ಅನ್ಕೊಂಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಂದ್ರೆ ಎರಡು ಪೇಜ್ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ಕೊಂಡಿದ್ದಾರೆ. ಆ ಥರ ಅಲ್ಲ, ಒಂದು ಪೇಜ್ ನಲ್ಲಿ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಹೇಗೆ ಸಾಲ್ವ್ ಮಾಡ್ತೀರಾ? ಒಂದು ನ್ಯೂಮರಿಕಲ್ಸ್ನ ನೀವು ಅದನ್ನ ನ್ಯೂಸ್ ಪೇಪರ್ ಥರ ಓದೋಕೆ ಹೋಗಬೇಡಿ ಮಕ್ಕಳೇ. ಅದನ್ನ ನೀವು ಸಿಸ್ಟಮ್ಯಾಟಿಕ್ ಆಗಿ ನಿಧಾನಕ್ಕೆ ಓದ್ಕೊಳ್ಳಿ, ಓದಿ ಅದು ಯಾವ ಕಾನ್ಸೆಪ್ಟ್ ಮೇಲೆ ಬಂದಿದೆ ಅನ್ನೋದನ್ನ ಫಸ್ಟ್ ರಿಕಾಲ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೀವು 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಿ. ಯಾವುದು 5 ಸ್ಟೆಪ್ಸು? ಫಸ್ಟು ರೀಡಿಂಗ್ ದ ಪ್ರಾಬ್ಲಮ್ ಕೇರ್ಫುಲಿ, ನಿಧಾನಕ್ಕೆ ಓದಿ. ಎಲ್ಲಿವರೆಗೆ ಓದಿ? ಪ್ರಾಬ್ಲಮ್ಮೇ ಅರ್ಥ ಆಗಿಲ್ಲ ಅಂದರೆ ನೀವು ಪ್ರಾಬ್ಲಮ್ ಮಾಡ್ಲಿಕ್ಕಾಗಲ್ಲ. ಪ್ರಾಬ್ಲಮ್ ಅರ್ಥ ಆಗೋವರೆಗೂ ಓದಿ. ಓದಾದ್ಮೇಲೆ ಎಕ್ಸ್ಟೆಂಡ್ ಮಾಡಬೇಕು. ಕಲೆಕ್ಟ್ ದ ಡೇಟಾ, ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ನಲ್ಲಿ. ಕಲೆಕ್ಟ್ ಮಾಡಾದ್ಮೇಲೆ ಥರ್ಡ್ ಸ್ಟೆಪ್ ಏನು ಮಾಡಬೇಕು? ಅದೆಲ್ಲ ಎಸ್ ಎಸ್ ಸಿಸ್ಟಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಇಲ್ಲ ಅಂದರೆ ಅದನ್ನ ಎಸ್ ಎಸ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಆ್ಯಕ್ಚುಲಿ ಇಲ್ಲೇ ನೀವು ಪ್ರಾಬ್ಲಮ್ ಫೇಸ್ ಮಾಡೋದು, ಇಲ್ಲೇ ಫಿಸಿಕ್ಸ್ ಇರೋದು. ಇದು ಯಾವ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಬಂದಿದೆ, ಇದಕ್ಕೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು ಅನ್ನೋದೇ ಫಿಸಿಕ್ಸು. ಅದು ನೀವು ಪ್ರಾಕ್ಟೀಸ್ ಮಾಡ್ಕೊಂಬಂದ್ರೆ ನಿಮಗೆ ಸಿಗುತ್ತೆ ಯಾವ ಫಾರ್ಮುಲಾ ಮೇಲೆ ಕೊಟ್ಟಿದ್ದಾರೆ, ಯಾವ ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಆ ಫಾರ್ಮುಲಾ ಬರೀರಿ. ಬರೆದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸಬ್ಸ್ಟಿಟ್ಯೂಷನ್ ಮಾಡಿ. ಸಬ್ಸ್ಟಿಟ್ಯೂಷನ್ ಮಾಡಾದ್ಮೇಲೆ ನೀವು ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿ. ಸಿಂಪ್ಲಿಫಿಕೇಷನ್ ಮಾಡಬೇಕಾದ್ರೆ ನೀವು ಅದನ್ನು ಡ್ರ್ಯಾಗ್ ಮಾಡಬೇಡಿ. ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟ್ರು ನಿಮಗೆ ಅಲೋ ಮಾಡ್ತಾರೆ ಯೂಸ್ ಮಾಡ್ಬೋದು, ಅಥವಾ ಮ್ಯಾಥಮೆಟಿಕಲ್ ಟೇಬಲ್ನ ನಿಮಗೆ ಅಲೋ ಮಾಡ್ತಾರೆ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡ್ಕೊಂಡು ಒಂದು 2 ಸ್ಟೆಪ್ಸ್ ಅಥವಾ 3 ಸ್ಟೆಪ್ಸ್ನಲ್ಲಿ ಪ್ರಾಬ್ಲಮ್ ಮುಗಿಸಿ ಫೈನಲ್ಲಾಗಿ ನೀವು ಫಿಸಿಕ್ಸ್ನಲ್ಲಿ ಆನ್ಸರ್ ಇಡಬೇಕಾದ್ರೆ ನೀವು ಅಲಾಂಗ್ ವಿತ್ ಯುನಿಟ್ ಇಡಬೇಕು. ಅದನ್ನು ನೋಡ್ಕೊಳ್ಳಿ. ಈ 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ, ನೀವು ಎಕ್ಸ್ಟ್ರಾ ಒಂದು ಪ್ರಾಬ್ಲಮು ಅಥವಾ 2 ಪ್ರಾಬ್ಲಮ್ ಎಕ್ಸ್ಟ್ರಾ ಅಟೆಂಡ್ ಮಾಡಿ. 2 ಅಟೆಂಡ್ ಮಾಡ್ಲಿಕ್ಕಾಗಲ್ಲ, ಒಂದಾದರೂ ಕೂಡ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ನ ನೀವು ಅಟೆಂಡ್ ಮಾಡಿ. ಸೊ ಓಕೆ ಸರ್, ಈಗ ನೀವು ತುಂಬ ಬ್ರೀಫ್ ಆಗಿ ನಮ್ಮ ವಿದ್ಯಾರ್ಥಿಗಳು, ನೀವು ಈಗಾಗಲೇ 100ಕ್ಕೆ 100 ತಗೊಳ್ಳೋರ ಬಗ್ಗೆ ನಾವು ಆಗಲೇ ಮಾತಾಡಿದ್ದೀವಿ. ಒಂದು 35 ಆದರೆ ಈಗ ಆಲ್ರೆಡಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿದೆ, ಒಂದು ಸ್ವಲ್ಪ ಬಿಲೋ ಆವ್ರೇಜ್ ವಿದ್ಯಾರ್ಥಿಗಳು, ಒಂದು ಸ್ವಲ್ಪ ನಾವು ಸ್ಲೋ ಲರ್ನರ್ಸ್ ಅಂತ ಕರಿತೀವಿ, ಅವ್ರಿಗೇನಾದ್ರೂ ಸ್ವಲ್ಪ ಈಸಿ ಟಿಪ್ಸ್ ಕೊನೆಯ ನಿಮಿಷದ ಟಿಪ್ಸ್ ಕೊಡ್ಬೋದಾ? ಎಸ್ ಮೇಡಮ್. ಹಾಂ ನೋಡಿ ಮಕ್ಕಳೇ, ಈಗ ನಾವು ವಿದ್ಯಾರ್ಥಿಗಳನ್ನ ಈ ದ್ವಿತೀಯ ಪಿ ಯು ಸಿ ಫಿಸಿಕ್ಸ್ ಬರೆಯೋ ವಿದ್ಯಾರ್ಥಿಗಳನ್ನ 3 ಗುಂಪು ಮಾಡ್ಕೋಬೋದು. ಹೇಗೆ ಅಂದರೆ ಬಿಲೋ ಆವ್ರೇಜು, ಮತ್ತು ಆವ್ರೇಜ್ ಸ್ಟೂಡೆಂಟ್ಸು, ಮತ್ತು ಅಬೋವ್ ಆವ್ರೇಜ್ ಸ್ಟೂಡೆಂಟ್ಸ್ ಅಂತ. ಈಗ ಅಬೋವ್ ಆವ್ರೇಜ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳಿದ್ದೀವಿ. ಸೊ ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್, ಈಗ ನಮ್ಮಲ್ಲಿ ಫಿಸಿಕ್ಸ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಂದು 21 ಮಾರ್ಕ್ಸ್ ಇದೆ ಮಕ್ಕಳೇ, ಅದು ನಿಮ್ಮ ಮನಸ್ಸಲ್ಲಿ ಇರಲಿ. ಬಟ್ 21 ಮಾರ್ಕ್ಸ್ ತಗೊಳ್ಳೋ ನನಗೇನು ಕಷ್ಟ ಅಂತ ಅನಿಸಲ್ಲ. ನೀವು ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡೋದಿಲ್ಲಪ್ಪ ಅಂದರೆ ಫಸ್ಟ್ ಮೈನಲ್ಲಿ ಮತ್ತು ಲಾಸ್ಟ್ ಮೈನಲ್ಲಿ ಹಂಗಂತ ಬಿಟ್ಬಿಡೋಕೆ ಹೋಗಬೇಡಿ. ಬಟ್ ನೀವು ಈಸಿಯಾಗಿ ಸ್ಕೋರ್ ಮಾಡೋ ಪಾರ್ಟ್ ಯಾವುದಪ್ಪ ಅಂದರೆ ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. ಯಾಕೆ ಅಂದರೆ ಅಲ್ಲೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸೇ ಬರುತ್ತೆ, ನೀವು ಅದನ್ನು ಗ್ರಾಪ್ ಇಟ್ಕೋಬೋದು. ಮತ್ತು ನಮಗೆ ಈಗ ಆಲ್ರೆಡಿ ನಿಮ್ಮ ಹತ್ರ ಒಂದು 10 ಕ್ವೆಶನ್ ಪೇಪರ್ಸ್ ಪ್ರೀವಿಯಸ್ ಎಕ್ಸಾಮ್ ಪೇಪರ್ಸ್ ಇವೆ, ಅದರಲ್ಲಿ ನೀವೆಲ್ಲವೂ ನೋಡ್ಕೊಂಡೋದ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡೋದು. ಯಾಕೆ ನಿಮಗೆ ಅಲ್ಲಿ ಚಾಯ್ಸ್ ಇದೆ, ಈಸಿ ಕ್ವೆಶನ್ಸ್ ಬರ್ತವೆ. ಸೊ ನೀವು ಅಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ಗೆ 2 ಪಾಯಿಂಟ್ಸ್ ಆನ್ಸರ್ ಬರಿಬೋದು, 3 ಮಾರ್ಕ್ಸ್ ಕ್ವೆಶನ್ಸ್ಗೆ 3 ಪಾಯಿಂಟ್ಸ್ ಆನ್ಸರ್ ಬರಿಬೋದು. ಸೊ ಹಾಗಾಗಿ ಆ ನೀವು ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿನಲ್ಲಿ ಈ ಲೆಂತಿ ಆನ್ಸರ್ ಕ್ವೆಶನ್ಸ್ ಇದೆಯಲ್ಲ, ಅಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಿದ್ರೆ 100% 21 ಅಲ್ಲ, ಸೊ ಮಿನಿಮಮ್ 35 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಮಕ್ಕಳೇ, ನೀವು ಅಲ್ಲಿ ಫೋಕಸ್ ಮಾಡಿ. ಸರ್, ಈಗ ನಾವು ಈಗ ಕ್ವೆಶನ್ ಪೇಪರ್ನೆಲ್ಲ ಒಂದು ಸ್ವಲ್ಪ ಬದಿಗಿಟ್ಬಿಟ್ಟು, ಈಗ ನೀವು 23 ವರ್ಷಗಳಿಂದ ಟೀಚ್ ಮಾಡ್ತಾ ಇದ್ದೀರಿ, ಬಹಳಷ್ಟು ವಿದ್ಯಾರ್ಥಿಗಳನ್ನು ತಾವು ನೋಡಿರ್ತೀರಿ. ಸೊ ಪರೀಕ್ಷೆಯನ್ನು ಬಿಟ್ಟು ಹೊರತಾಗಿ ಮಕ್ಕಳಿಗೆ ಯಾವ ರೀತಿಯಾದಂತಹ ಒಂದು ಸಲಹೆಗಳನ್ನು ಪರೀಕ್ಷಾ ಸಮಯದಲ್ಲಿ
ಎಕ್ಸಾಮ್ ದಿವಸ ಯಾವ ತರ ಪ್ರಿಪೇರ್ ಆಗಿ ಹಿಂದಿ ದಿವಸ ಯಾವ ತರ ಪ್ರಿಪೇರ್ ಆಗ್ತೀರಾ ಮತ್ತೆ ಎಕ್ಸಾಮ್ 1 ಅವರ್ ಬಿಫೋರ್ ಇದ್ದಾಗ ಯಾವ ತರ ಇರಬೇಕು ಎಕ್ಸಾಮ್ ಹಾಲ್ ಅಲ್ಲಿ ಯಾವ ತರ ಇರಬಹುದು ಎಕ್ಸಾಮ್ ಮುಗಿದ ಮೇಲೆ ಯಾವ ತರ ಇರಬೇಕು ಅಂತ ಪ್ರತಿಯೊಂದಕ್ಕೂ ಒಂದೊಂದು ಇದಿರುತ್ತೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ನೀವು ಆಕ್ಚುಲಿ ಎಕ್ಸಾಮ್ 1 ಅವರ್ ಬಿಫೋರ್ ನಾನು ಕೇಳಿದ್ರೆ ನೀವು ಜಾಸ್ತಿ ಅದು ಇದು ಮಾತಾಡ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಎಕ್ಸಾಮ್ ಗೆ ಎಂಟರ್ ಆಗಲಿಕ್ಕೆ ಹೋಗಬೇಡಿ ನೀವು ಕಾಮ್ ಆಗಿ ಎಕ್ಸಾಮ್ ಹಾಲ್ ಗೆ ಎಂಟರ್ ಆಗಿ ಎಕ್ಸಾಮ್ ಹಾಲ್ ಗೆ ಎಂಟರ್ ಆದ್ಮೇಲೆ ಎಕ್ಸಾಮಿನೇಷನ್ ಟೈಮ್ ಇಲ್ಲ ಆ ಡ್ಯೂರಿಂಗ್ ದಿ ಎಕ್ಸಾಮಿನೇಷನ್ ನೀವು ಕ್ವೆಶ್ಚನ್ ಪೇಪರ್ ನೋಡ್ಕೊಂಡು ಗಲಿಬಿಲಿ ಹಾಕಕ್ಕೆ ಹೋಗಬೇಡಿ ನಿಮಗೆ ಅದ್ರ 37 ಕ್ವೆಶ್ಚನ್ಸ್ ಅಲ್ಲಿ ನಿಮಗೆ ಒಂದಷ್ಟು ಕ್ವೆಶ್ಚನ್ಸ್ ಓದ್ಕೊಂಡು ಬಂದಿರ್ತೀರಾ ಜಸ್ಟ್ ಪೆನ್ಸಿಲ್ ಟಿಕ್ ಮಾಡ್ಕೊಂಡು ಕಾಮ್ ಆಗಿ ಏನು ಬರುತ್ತೋ ಆನ್ಸರ್ನ ಫಸ್ಟ್ ಬರೆದುಬಿಡಿ ಮಿಕ್ಕಿದ್ದ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಮತ್ತೆ ಎಕ್ಸಾಮ್ ಮುಗಿದು ನೀವು ಆಚೆಗೆ ನೀವು ಅರಿಬಿರಲಿ ಹೋಗ್ಲಿಕ್ಕೆ ಹೋಗಬೇಡಿ ನಿಮಗೆ ಟೈಮ್ 3 ಅವರ್ಸ್ 50 ಮಿನಿಟ್ಸ್ ಇರ್ತದೆ 50 ಮಿನಿಟ್ಸ್ ನ ನೀವು ಕ್ವೆಶ್ಚನ್ ಪೇಪರ್ ಓದ್ಕೊಳ್ಳಕ್ಕೆ ಯೂಸ್ ಮಾಡ್ಕೊಳ್ಳಿ 3 ಅವರ್ಸ್ ಮೊದಲೇ ನೀವು ಎಕ್ಸಾಮ್ ಬಿಟ್ಟು ಹೋಗಬೇಡಿ ನಿಮಗೆ ಬರಲಿ ಬರದವಾಗ್ಲಿ 3 ಅವರ್ಸ್ ಅಲ್ಲಿ ಕಂಪಲ್ಸರಿ ಕುಳಿತ್ಕೊಳ್ಳಿ ಯಾವುದೋ ಮೊಮೆಂಟ್ ಅಲ್ಲಿ ನಿಮಗೆ ಜ್ಞಾಪಕ ಬರಬಹುದು ಮೇಶ್ ಹೇಳಿದ್ದು ಬರೀರಿ ಸೋ ಅದು ಬರೆದು ಹೋಗ್ತೀರ ಅಂತ ಇಟ್ಕೊಳ್ಳೋಣ ನೀವು ಯಾಕೆ ಬೇಗ ಹೋಗಬಾರದು ಅಂದ್ರೆ ಒಂದ್ಸ ನೀವು ಪೇಪರ್ ನ ಮೇಶ್ ಹೇಳಿ ಕೊಟ್ಬಿಟ್ರೆ ಇಮೇಜ್ ಹೇಳಿ ಕೊಟ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಅವ್ರು ವಾಪಸ್ ಕೊಡಲ್ಲ ಸೋ ಹಾಗಾಗಿ 3 ಗಂಟೆ ನೀವು ಎಕ್ಸಾಮ್ ಅಲ್ಲಿ ಕುಳಿತ್ಕೊಬೇಕು ಎಕ್ಸಾಮ್ ಮುಗಿಸಿ ಆಚೆ ಹೋದ ಮೇಲೆ ಆ ಕ್ವೆಶ್ಚನ್ ಪೇಪರ್ ದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಈಗ ಫಾರ್ ಎಕ್ಸಾಂಪಲ್ 1ನೇ ತಾರೀಕು ನಿಮಗೆ ಫಿಸಿಕ್ಸ್ ಎಕ್ಸಾಮ್ ಆಗುತ್ತೆ ಮಕ್ಕಳೇ ನೀವು ಎಕ್ಸಾಮ್ ಮುಗಿಸಿ ಆಚೆ ಹೋದ ಮೇಲೆ ಆ ಫಿಸಿಕ್ಸ್ ಕ್ವೆಶ್ಚನ್ ಪೇಪರ್ ಇಟ್ಕೊಂಡು ಸುಮ್ಮನೆ ಅನ್ನೆಸರಿ ಟೆನ್ಷನ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೋ ತಗೊಂಡು ಮೈ ಇಟ್ಬಿಟ್ಟು ನೆಕ್ಸ್ಟ್ ಯಾವ ಪೇಪರ್ ಗೆ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಆ ಪೇಪರ್ ನ ಓದ್ಕೊಳ್ಳಿ ಒಂದು ಎಕ್ಸಾಮ್ ಎಲ್ಲ ಮುಗಿದೋಗ್ಬಿಟ್ವು ಮುಗಿದಾಗ್ಬಿಟ್ವು ನೀವು ಜಾಸ್ತಿ ತಲೆ ಬಿಸಿ ಮಾಡ್ಕೋಬೇಕು ನೀವು ಯಾವುದೋ ಕಾಂಪಿಟೇಟ್ ಎಕ್ಸಾಮ್ ತಗೊಂಡಿರ್ತೀರ ಅದಕ್ಕೆ ಪ್ರಿಪೇರ್ ಆಗಿ ರಿಸಲ್ಟ್ ಬಂತು ಅಂತ ಇಟ್ಕೊಳ್ಳೋಣ ಅಲ್ಲಿಗೆ ಲೈಫ್ ಮುಗಿದೋಗಲ್ಲ ಸೋ ಮುಂದಕ್ಕೆ ಸಾಕಷ್ಟು ಚಾನ್ಸಸ್ ಇವೆ ಸೋ ನೆಕ್ಸ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ ಇದೆ ಮತ್ತೆ ಸಾಕಷ್ಟು ಎಕ್ಸಾಮ್ ಇದೆ ಯಾವುದೇ ಕಾರಣಕ್ಕೂ ಕೂಡ ಗಾಬರಿ ಆಗಬೇಡಿ ಸೋ ನೀವು ಎಕ್ಸಾಮ್ ನ ಆರಾಮಾಗಿ ಫೇಸ್ ಮಾಡಿ ಏನೇ ಡೌಟ್ಸ್ ಇದ್ರೂ ಬಿಫೋರ್ ಎಕ್ಸಾಮಿನೇಷನ್ ನಿಮಗೆ ಗೊತ್ತಿರುವಂತ ಲೆಕ್ಚರ್ಸ್ ಆಗಬಹುದು ಅಥವಾ ನಿಮ್ಮ ಪೇರೆಂಟ್ಸ್ ಆಗಬಹುದು ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಬಹುದು ಅವರ ಜೊತೆ ಮಾತಾಡ್ಕೊಂಡು ನೀವು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ನ ಫೇಸ್ ಮಾಡಿ ಮಕ್ಕಳೇ ನಿಮಗೆ 21 ಮಾರ್ಕ್ಸ್ 30 ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಏನು ಕಷ್ಟ ಇಲ್ಲ ಫಿಸಿಕ್ಸ್ ನಲ್ಲಿ ಆರಾಮಾಗಿ ಸ್ಕೋರ್ ಮಾಡಬಹುದು ನನ್ನ ಕೇಳಿದ್ರೆ 105 ಕ್ಕೆ 105 ಮಾರ್ಕ್ಸ್ ತಗೋಬಹುದು ಮಕ್ಕಳೇ ನೀವು ಅನ್ಕೊಂಡ ಏನು ಟಫ್ ಇರಲ್ಲ ಏನು ಟಫ್ ಇರಲ್ಲ ಆದಷ್ಟು ಈಜಿಯಾಗಿ ಕೊಡ್ತಾರೆ ಸೋ ನೀವು ಆ ತರ ನೀವು ಎಕ್ಸಾಮ್ ನ ಫೇಸ್ ಮಾಡಿ ಮಕ್ಕಳೇ ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಅಲ್ಲಿ ಹೋಗಿ ಓಕೆ ಸರ್ ಈಗ ಕೆಲವೊಂದು ಚಾಪ್ಟರ್ಗಳು ಬಹಳ ಸುಲಭ ಆಗಿರುತ್ತೆ ಕೆಲವೊಂದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಈಗ ನಾವು ಮೊದಲನೇದಾಗಿ ಯಾವ ಚಾಪ್ಟರ್ಗಳನ್ನು ಚೂಸ್ ಮಾಡ್ಕೊಳ್ಳುವಾಗ ಪ್ರಶ್ನೆಗಳನ್ನು ಚೂಸ್ ಮಾಡ್ಕೊಳ್ಳುವಾಗ ಯಾವ ಚಾಪ್ಟರ್ ಚೂಸ್ ಮಾಡ್ಕೊಂಡ್ರೆ ಮಕ್ಕಳು ಸ್ವಲ್ಪ ಅನುಕೂಲ ಆಗುತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ನೋಡಿ ವಿದ್ಯಾರ್ಥಿಗಳೇ ನಮ್ಮ ಫಿಸಿಕ್ಸ್ ನಲ್ಲಿ ಟೋಟಲ್ 15 ಚಾಪ್ಟರ್ಸ್ ಇದೆ ಮಕ್ಕಳೇ ಅದರಲ್ಲಿ ಮತ್ತೆ ವಿದ್ಯಾರ್ಥಿಗಳನ್ನ ಎರಡು ಗುಂಪು ಮಾಡಬಹುದು ನಮಗೆ ಮ್ಯಾಥಮೆಟಿಕ್ಸ್ ಟಫ್ ಅನ್ನೋರು ಒಂದು ವರ್ಗ ಆದರೆ ನಮಗೆ ಮ್ಯಾಥಮೆಟಿಕ್ಸ್ ಮಾಡೋ ಡಿರೈವೇಷನ್ ಮಾಡ್ತಿದ್ರು ಇನ್ನೊಂದು ವರ್ಗ ಇರ್ತಾರೆ ಅಲ್ಲಿ ನಿಮಗೆ ಎರಡು ಗ್ರೂಪ್ ಮಾಡ್ಕೋಬಹುದು ನಮ್ಮ ಸಿಲೆಬಸ್ ನಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಡಿರೈವೇಷನ್ಸ್ ಯಾರು ಕಷ್ಟ ಅನ್ಸ್ತಿರೋ ಸೊ ಡಿರೈವೇಷನ್ಸ್ ಇಲ್ಲದೇ ಇರುವಂತ ಕೆಲವು ಚಾಪ್ಟರ್ಸ್ ಗಳಿವೆ ಮಕ್ಕಳೇ ನೀವು ಅಂತ ಸೆಲೆಕ್ಟ್ ಮಾಡ್ಕೋಬಹುದು ಯಾವುದು ಫಾರ್ ಎಕ್ಸಾಂಪಲ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನ್ಸ್ ಅಂತಿದೆ ಅಲ್ಲಿ ಡಿರೈವೇಷನ್ಸ್ ಇಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಹಾಗೆಯೇ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಒಂದು ಚಾಪ್ಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಒಂದು ಚಾಪ್ಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂತ ಒಂದು ಚಾಪ್ಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಇದೆ ಅಲ್ಲ ಅದು ಒಂದೇ ಒಂದು ಡೆರಿವೇಷನ್ ಇದೆ ಅಂತ ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಡೆರಿವೇಷನ್ಸ್ ಕಷ್ಟ ಅನ್ನೋರು ಈ ತರ ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರಿಪೇರ್ ಆಗಿ ಸೊ ನಮಗೆ ಥಿಯರಿ ಕಷ್ಟ ನಾವು ಮ್ಯಾಥಮೆಟಿಕ್ಸ್ ಸ್ಟೆಪ್ಸ್ ಮಾಡ್ತೀವಿ ಅನ್ನೋರು ಮಿಕ್ಕಿದೆಲ್ಲ ಉಳಿದ ಚಾಪ್ಟರ್ ಹೇಳ್ತೀವಿ ಅಲ್ಲ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಚಾಪ್ಟರ್ ಆಗಿರ್ಬೋದು ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಮೂವಿಂಗ್ ಚಾರ್ಜಸ್ ಆಗಿರ್ಬೋದು ಈ ತರ ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ ಮತ್ತೆ ವೆಯ್ಟೇಜು ಕೂಡ ನಿಮಗೆ ಗೊತ್ತಿದೆ ಈಗ ಬ್ಲೂ ಪ್ರಿಂಟ್ ಅಂತ ಒಂದಿದೆ ಮೈನ್ ಆಗಿ ನಾನು ಇದನ್ನು ಹೇಳಲೇಬೇಕಾಗಿತ್ತು ನೋಡಿ ಮಕ್ಕಳೇ ಫಿಸಿಕ್ಸ್ ನಲ್ಲಿ ಕಾಮನ್ ಬ್ಲೂ ಪ್ರಿಂಟ್ ಇಲ್ಲ ಯಾರೋ ಗೊಂದಲ ಆಗಬೇಡಿ ಕಾಮನ್ ಬ್ಲೂ ಪ್ರಿಂಟ್ ಇಲ್ಲ ಆದರೆ ಮ್ಯಾಥಮೆಟಿಕ್ಸ್ ನಲ್ಲಿ ಕೆಮಿಸ್ಟ್ರಿ ನಲ್ಲಿ ಕಾಮನ್ ಬ್ಲೂ ಪ್ರಿಂಟ್ ಇದೆ ನಮ್ಮ ಫಿಸಿಕ್ಸ್ ನಲ್ಲಿ ಕಾಮನ್ ಬ್ಲೂ ಪ್ರಿಂಟ್ ಇಲ್ಲ ಯಾರು ಕೂಡ ಬ್ಲೂ ಪ್ರಿಂಟ್ ನ ನೀವು ಅದೇ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಲೂ ಪ್ರಿಂಟ್ ಇಟ್ಕೊಂಡು ಓದ್ಕೊಳ್ಳೋಕೆ ಹೋಗಬೇಡಿ ಆ ನೀವು ನೋಡ್ಕೊಂಡ್ರೆ ಬ್ಲೂ ಪ್ರಿಂಟ್ ನಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ರೆ ನಾಳೆ ಎಕ್ಸಾಮ್ ಬರೋ ಕ್ವೆಶನ್ ಪೇಪರ್ ನಲ್ಲಿ ಅಲ್ಲಿ 5 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕ್ವೆಶನ್ ಕೇಳ್ಬೋದು ಮಕ್ಕಳೇ ಹಾಗಾಗಿ ಇಂತೇ ಚಾಪ್ಟರ್ ನಲ್ಲಿ ಪ್ರಾಬ್ಲಮ್ ಬರ್ತದೆ ಅಂತ ಇಲ್ಲ ಹಾಗಾಗಿ ಕಾಮನ್ ಬ್ಲೂ ಪ್ರಿಂಟ್ ಇಲ್ಲ ಮಕ್ಕಳೇ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಪ್ರಾಬ್ಲಮ್ ಹೇಗಿರುತ್ತೆ ಅಂದ್ರೆ ಎವ್ರಿ 2 ಸಕ್ಸಸ್ ಯೂನಿಟ್ಸ್ ನಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ ದಿಸ್ ಇಸ್ ದ ಗೈಡ್ ಲೈನ್ಸ್ ಯಾರೇ ಕ್ವೆಶನ್ ಪೇಪರ್ ಸೆಟ್ ಮಾಡ್ಬೇಕಾದ್ರೆ ಬ್ಲೂ ಪ್ರಿಂಟ್ ಮಾಡ್ಕೊಳ್ತಾರೆ ಬ್ಲೂ ಪ್ರಿಂಟ್ ಹೆಂಗ್ ಮಾಡ್ಕೊಳ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಒಂದು ಗೈಡ್ ಲೈನ್ಸ್ ಇದೆ ಮಕ್ಕಳೇ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ನಿಮ್ಗೆ ಗೊತ್ತಿರಬೇಕು ಪಿ ಯು ಡಿಪಾರ್ಟ್ಮೆಂಟ್ ಅದು ನೋಡಿದ್ರೆ ಗೊತ್ತಾಗುತ್ತೆ ಆ ಗೈಡ್ ಲೈನ್ಸ್ ಪ್ರಕಾರ ಬ್ಲೂ ಪ್ರಿಂಟ್ ಮಾಡ್ಕೊಂಡು ಬ್ಲೂ ಪ್ರಿಂಟ್ ಪ್ರಕಾರ ಕ್ವೆಶನ್ ಪೇಪರ್ ಮಾಡ್ತಾರೆ ನಮ್ಮ ಫಿಸಿಕ್ಸ್ ನಲ್ಲಿ ಮತ್ತೆ ಹೇಳ್ತಾ ಇದ್ದೇನೆ ಕಾಮನ್ ಬ್ಲೂ ಪ್ರಿಂಟ್ ಇಲ್ಲ ಮಕ್ಕಳೇ ಓಕೆ ಥ್ಯಾಂಕ್ ಯು ಸರ್ ಈ ಫಿಸಿಕ್ಸ್ ಅನ್ನುವಂಥದ್ದು ಕೇವಲ ಒಂದು ಪರ್ಸೆಂಟೇಜ್ ತಗೊಳ್ಳೋಕೆ ಅಥವಾ ಮುಂದೆ ಬಿ ಇಗೆ ಸೇರ್ಕೊಳ್ಳೋಕೆ ಮಾತ್ರ ಒಂದು ಕೊಡುವಂಥ ನಾಲೆಡ್ಜ್ ಅಲ್ಲ ಫಿಸಿಕ್ಸ್ ಅನ್ನುವಂಥದ್ದು ನಮ್ಮ ಇಡೀ ಫಿಸಿಕ್ಸ್ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡಷ್ಟು ನಮ್ಮ ಜೀವನದಲ್ಲಿ ಬಹಳಷ್ಟು ನಾವು ಜ್ಞಾನವನ್ನು ಪಡ್ಕೊಳ್ಬೋದು ಡೇ ಟು ಡೇ ಲೈಫ್
ಫ್ರಮ್ 11 ಟು 18 ಸೊ ಸೇಮ್ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ನಂಬರ್ನ ಬರೀರಿ ಯಾವುದೇ ಟೆನ್ಷನ್ ಇಲ್ಲದೆ ಅತ್ಯುತ್ತಮವಾದಂತಹ ಒಂದು ಮಾರ್ಕ್ಸನ್ನು ಬರೀರಿ ಅತ್ಯುತ್ತಮವಾದಂತಹ ಅಂಕಗಳು ತಮಗೆ ಸಿಗಲಿ ಅಂತ ನಾವು ಹಾರೈಸೋಣ ಬಸವವಾಹಿನಿಗೆ ಬಂದು ನಮಗೆ ಎಲ್ಲ ಸಲಹೆಗಳನ್ನು ಕೊಟ್ಟಂತಹ ಹಿರಿಯ ಅನುಭವಿ ಶ್ರೀಯುತ ಮಹೇಶ್ ಸರ್ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸೋಣ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ದಿವ್ಯ ಪಿ ಯು ಸಿ ಎಕ್ಸಾಮ್ ಬರೀತಂದ್ರೆ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಮಕ್ಕಳೇ ಆರಾಮಾಗಿ ಬರೆಯಿರಿ ಎಲ್ಲರಿಗೂ ಒಳ್ಳೆಯದು ಆಲ್ ದ ಬೆಸ್ಟ್ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಬಹಳ ಲಾಭ ತಂದು ಕೊಡುತ್ತೆ ಅಂತ ನಾವಾದರೂ ಭಾವಿಸಿದ್ದೇವೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ